ಇಲಾಖೆಯಲ್ಲಿ ಸೇವೆಯಲ್ಲಿರುವವರು ಗಡ್ಡ ಹೊಂದಲು ಸಂವಿಧಾನದಲ್ಲಿ ಹಕ್ಕು ನೀಡಿಲ್ಲ ಎಂದು ಲಕ್ನೋ ಪೀಠ ಆದೇಶ ನೀಡಿದೆ. ಆ ಮೂಲಕ ಪೊಲೀಸ್ ಅಧಿಕಾರಿಗಳು ಗಡ್ಡ ತೆಗೆದಿರಬೇಕೆಂಬ ನಿಯಮ ನಿಷೇಧಿಸುವಂತೆ ಉತ್ತರ ಪ್ರದೇಶದ ಪೊಲೀಸ್ ಪೇದೆಯೊಬ್ಬರು ಸಲ್ಲಿಸಿದ್ದ ರಿಟ್ ಅರ್ಜಿಯನ್ನು ವಜಾಗೊಳಿಸಿದೆ. ಪೊಲೀಸ್ ಸೇವೆಯಲ್ಲಿ ಇರುವವರು ಗಡ್ಡ ಬಿಡಲು ಅವಕಾಶ ನೀಡುವಂತೆ ಕೋರಿ ಪೇದೆ ಮೊಹಮ್ಮದ್ ಫಾರ್ಮನ್ 2020 ರಲ್ಲಿ ಅಲ್ಲಿನ ಡಿಜಿಪಿ ಹೊರಡಿಸಿದ ಸುತ್ತೋಲೆ ವಿರುದ್ಧ ರಿಟ್ ಅರ್ಜಿ ಸಲ್ಲಿಸಿದರು. ಇದರ ವಿಚಾರಣೆ ನಡೆಸಿದ ಉಚ್ಚ ನ್ಯಾಯಾಲಯ ಪೊಲೀಸ್ ಇಲಾಖೆ ಹೊರಡಿಸಿದ ಮಾರ್ಗಸೂಚಿ ಶಿಸ್ತು ಕಾಯ್ದುಕೊಳ್ಳುವ ಸುತ್ತೋಲೆಯಾಗಿದೆ. ಅದರ ಪಾಲನೆ ಎಲ್ಲರ ಕರ್ತವ್ಯ ಎಂದು ನ್ಯಾಯಾಲಯ ಹೇಳಿದೆ. ಸಬ್ ಎಡಿಟರ್ ಬಿಜಿ, ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.